ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಟರ್ ಸ್ಕ್ರಾಚ್ ಐಸ್ ಕ್ರೀಮ್ ಮಾಡೋಣ ಬಟರ್ ಸ್ಕ್ರಾಚ್ ಐಸ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಲೀಟರ್ ಹಾಲು ತೆಗೆದುಕೊಂಡಿದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ ಸಕ್ಕರೆ ಒಂದು ಕಪ್ಪು ಕಾರ್ನ್ಫ್ಲವರ್ ಎರಡು ಸ್ಪೂನು ಎರಡು ಸ್ಪೂನು ಮಿಲ್ಕ್ ಪೌಡರ್ ಎರಡು ಸ್ಪೂನು ಬಟರ್ ಸ್ಕ್ರಾಚ್ ಕಸ್ಟರ್ಡ್ ಪೌಡರ್ ಸ್ವಲ್ಪ ಡ್ರೈ ಫ್ರೂಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರಮೆಲ್ ಕ್ರಂಚ್ ಮಾಡೋದಕ್ಕೆ ಅರ್ಧ ಕಪ್ಪು ಸಕ್ಕರೆ ಏಲಕ್ಕಿ ಪೌಡರು ಬಟರ್ ಸ್ಕ್ರಾಚ್ ಎಸೆನ್ಸು ಈಗ ಗ್ಯಾಸ್ ಮೇಲೆ ಹಾಲು ಕಾಯಿಸೋಕ್ಕಿಡೋಣ ಹಾಲು ಕಾಯೋವರೆಗೂ ಬಟರ್ ಸ್ಕ್ರಾಚ್ ಕ್ಯಾರಮೆಲ್ ಕ್ರಂಚ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಲೇಟು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಿಂದ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಂಡ್ಲಿಯಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಕ್ಯಾರಮೆಲ್ ಕ್ರಂಚ್ ಮಾಡ್ಕೊಳ್ಳೋಣ ಮೊದಲು ಗ್ಯಾಸ್ ಮೀಡಿಯಮ್ ಇಟ್ಬಿಟ್ಟು ತುಪ್ಪ ಆಗಲಿ ನೀರಾಗಲಿ ಏನೂ ಹಾಕಬಾರ್ದು ಹಾಗೆ ಇದನ್ನು ಬಿಸಿ ಮಾಡಿದ್ರೆ ಕರಗುಗುತ್ತೆ ನೋಡಿ ಹೇಗೆ ಕರಗ್ತಾ ಇದೆ ನೋಡಿ ಹೆಂಗೆ ಚೆನ್ನಾಗಿದು ಕರಗ್ತಾ ಇದೆ ನೋಡಿ ಸಕ್ಕರೆ ಎಲ್ಲ ಕರಗೋಗಿದೆ ಈಗ ಇದರಲ್ಲಿ ಡ್ರೈ ಫ್ರೂಟು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಗ್ರೀಸ್ ಮಾಡಿ ಇಟ್ಕೊಂಡಿರೋ ಪ್ಲೇಟಲ್ಲಿ ಇದನ್ನು ಹಾಕ್ತಾ ಇದ್ದೀನಿ ಇದೊಂದು 10-15 ನಿಮಿಷ ತಣ್ಣಗಾಗಲಿ ಅಲ್ಲಿವರೆಗೂ ಹಾಲು ನೋಡೋಣ ಹಾಲು ಸಹ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುದೀತಾ ಇದೆ ಈಗ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲವರು ಮಿಲ್ಕ್ ಪೌಡರು ಕಸ್ಟರ್ಡ್ ಪೌಡರ್ ಇದೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಸ್ವಲ್ಪ ನಾನು ಹಾಲು ತೆಗೆದಿಟ್ಕೊಂಡಿದ್ದೆ ತಣ್ಣಗಿರೋ ಹಾಲು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಒಂದೇ ಸೈಡ್ ಈ ರೀತಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಲಂಪ್ಸ್ ಇಲ್ದಿರಾ ಉಂಡೆಗಳು ಇಲ್ದಿರಾ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕ್ಯಾರಮೆಲ್ ಕ್ರಂಚು ರೆಡಿ ಆಗಿಬಿಟ್ಟಿದೆ ತಣ್ಣಗಾಗ್ಬಿಟ್ಟಿದೆ ಇದನ್ನು ಒಂದು ಜಿಪ್ ಲಾಕ್ ಕವರಲ್ಲಿ ಹಾಕ್ಕೊಳ್ಳೋಣ ಕವರ್ ಚಿಕ್ಕದಾಗಿದೆ ಅದರಿಂದ ನಾನು ಮುರಿದು ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಇದು ಒಂದು ಲಟ್ಟನ್ಗೆ ತಗೊಂಡು ಇದನ್ನು ಪುಡಿ ಮಾಡ್ಕೊಂಬಿಡೋಣ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಇದು ಪುಡಿ ಆಗ್ತಾ ಇದೆ ದಪ್ಪ ದಪ್ಪಕ್ಕೆ ಪುಡಿ ಮಾಡ್ಕೋಬೇಕು ನೈಸಾಗಿ ಅವಶ್ಯಕತೆ ಇಲ್ಲ ಹಾಲು ತಯಾರಾಗಿದೆ ಈಗ ಈ ಹಾಲಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ ಆ ಮಿಕ್ಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಎಷ್ಟು ಚೆನ್ನಾಗಿದು ಎಷ್ಟು ಚೆನ್ನಾಗಿ ಗಟ್ಟಿ ಬಂದಿದೆ ಈಗ ಇದರಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಇದೊಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಕುದೀಲಿ ಏಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಐಸ್ ಕ್ರೀಮ್ಗೆ ಹಾಲು ರೆಡಿಯಾಗಿಬಿಟ್ಟಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಮಾಡೋಣ ನೋಡಿ ರೂಮ್ ಟೆಂಪ್ರೇಚರ್ಗೆ ತಣ್ಣಗಾಗೋಗಿದೆ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಐಸ್ ಕ್ರೀಮು ಬಟರ್ ಸ್ಕ್ರಾಚ್ ಐಸ್ ಕ್ರೀಮ್ಗೆ ರೆಡಿಯಾಗಿದೆ ಈಗ ಇದನ್ನು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಬಟರ್ ಸ್ಕ್ರಾಚ್ ಎಸೆನ್ಸು ಸಹ ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಈಗ
ಒಂದು ಫಾಯಲ್ ಆಗಲಿ ಇಲ್ಲ ಒಂದು ಪ್ಲಾಸ್ಟಿಕ್ ಪೇಪರ್ ಆಗಲಿ ಕವರ್ ಮಾಡಿಬಿಟ್ಟು ಇದನ್ನು ಫ್ರಿಡ್ಜಲ್ಲಿ ಫ್ರೀಜರಲ್ಲಿ ಇಟ್ಬಿಡೋಣ. ಒಂದು 4-5 ಗಂಟೆ ಟೈಮು ಫ್ರೀಜರಲ್ಲಿ ಇದನ್ನು ಇಟ್ಬಿಡೋಣ. ನೋಡಿ 4-5 ಗಂಟೆ ಟೈಮ್ ಆಗೋಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಇದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಆವಾಗ ನಮಗೆ ಫ್ಲಫಿಯಾಗಿ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ. ಇದನ್ನು ಐಸ್ ಕ್ರೀಮ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಕ್ಯಾರಮೆಲ್ ಕ್ರಂಚ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದ್ರ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಉಳಿದಿರೋ ಐಸ್ ಕ್ರೀಮು ಸಹ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಐಸ್ ಕ್ರೀಮು ರೆಡಿ ಆಗ್ತಾ ಇದೆ. ಕ್ಯಾರಮೆಲ್ ಕ್ರಂಚು ಸಹ ಇದ್ರ ಮೇಲೆ ನಾನು ಗಾರ್ನಿಶ್ ಮಾಡ್ತಾ ಇದ್ದೀನಿ. ಎಷ್ಟು ಸುಂದರ ಕಾಣ್ತಾ ಇದೆಯಲ್ಲ. ಇದನ್ನು ಈಗ ಪ್ಲಾಸ್ಟಿಕ್ ಕವರ್ ಅಥವಾ ಫಾಯಲಿಂದ ಕವರ್ ಮಾಡ್ಕೊಳ್ಳೋಣ. ನಾನು ಫಾಯಲ್ ಹಾಕ್ತಾ ಇದ್ದೀನಿ. ಫಾಯಲಿಂದ ಹೀಗೆ ಕವರ್ ಮಾಡಿಕೊಂಡು ಮತ್ತೆ ಒಂದು 8-10 ಗಂಟೆ ಟೈಮು ಫ್ರೀಜರಲ್ಲಿ ಇಟ್ಬಿಡೋಣ. ನೋಡಿ ಹೀಗೆ ಇದನ್ನು ಒಂದು 8-10 ಗಂಟೆ ಟೈಮು ಫ್ರೀಜರಲ್ಲಿ ಇಟ್ಬಿಡೋಣ. ಇದನ್ನು ಈಗ ನಾನು ತೆಗಿತಾ ಇದ್ದೀನಿ. ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನೋಡಿ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಬಟರ್ ಸ್ಕ್ರಾಚ್ ಐಸ್ ಕ್ರೀಮು ರೆಡಿಯಾಗಿದೆ. ಇದನ್ನು ನಾನೀಗ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಕ್ರೀಮಿ ಕ್ರೀಮಿ ಬಟರ್ ಸ್ಕ್ರಾಚ್ ಐಸ್ ಕ್ರೀಮ್ ರೆಡಿ.